ಸೌಜನ್ಯ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಅವರ ತಂದೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿದರು ಇದೀಗ ಇಬ್ಬರ ವಿರುದ್ಧವಾಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲು ಮಾಡಿದ್ದಾರೆ ಕಿರುತೆರೆ ನಟಿ ಸೌಜನ್ಯ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಕುಂಬಳಗೋಡು ಠಾಣೆಯಲ್ಲಿ ಇಬ್ಬರ ವಿರುದ್ಧ ಸೌಜನ್ಯ ತಂದೆ ದೂರನ್ನು ಕೊಟ್ಟಿದ್ದು ಕಿರುತೆರೆ ನಟ ಮತ್ತು ಸೌಜನ್ಯ ಪಿಎ ಇಬ್ಬರ ವಿರುದ್ಧ ದೂರು ದಾಖಲಾಗಿದೆ ಕನ್ನಡ ತೆಲುಗು ಕಿರುತೆರೆ ನಟನೊಬ್ಬ ನನ್ನ ಮಗಳಿಗೆ ಪರಿಚಯವಾಗಿದ್ದ ಮದುವೆಯಾಗುವಂತೆ ಪೀಡಿಸುತ್ತಾ ಇದ್ದ ಆತನೆ ಬೆಳಗ್ಗೆ ಮನೆ ಬಳಿ ಬಂದು ಕಿರುಕುಳ ನೀಡಿರಬಹುದು ಅನ್ನೋದು ಅವರ ಅನುಮಾನ ಏನು ದೂರು ಕೊಟ್ಟಿಲ್ಲ ನನ್ನ ಮಗಳು ಏನು ಸಸ್ಪೆಕ್ಟ್ ಆಗಿದೆ ಅದಕ್ಕೆ ಏನೋ ನೀವು ಸ್ವಲ್ಪ ತನಿಖೆ ಮಾಡಬಹುದು ನಮಗೆ ಅದರ ಯಾರೋ ಇಬ್ರಲ್ಲ ನಾವು ಹೆಸರು ಕೊಟ್ಟಿದ್ದೀವಿ ಅವರ ಜೊತೆಲಿ ಇದ್ದವರನ್ನ ಅವರನ್ನ ಮಾತ್ರ ಕೊಟ್ಟಿದ್ದೀವಿ ಬೇರೆ ಏನು ಮಾಡಕ್ಕೆ ಹೋಗಿಲ್ಲ ಅವರು ತನಿಖೆ ಮಾಡಿ ಅವರು ಏನು ಅಂತ ಹೇಳಿ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಬೇರೆ ಏನಿಲ್ಲ ನಿಮಗೆ ಯಾವ ರೀತಿ ಅನುಮಾನ ಮೂಡ್ತಾ ಇರೋ ಅಂತ ಏನಿಲ್ಲ ಅವಳಿಗೆ ಏನು ಟೆನ್ಷನ್ ಇತ್ತು ಸ್ವಲ್ಪ ಆರ್ಥಿಕವಾಗಿ ಏನೋ ಸಮಸ್ಯೆ ಇದ್ದಿರಬೇಕು ಏನಾಯ್ತೋ ಗೊತ್ತಿಲ್ಲ ಆ ಫ್ಲಾಟಲ್ಲಿ ಒಬ್ಬಳೇ ಇದ್ದಿದ್ದು ಆ ಫ್ಲಾಟಲ್ಲಿ ಒಬ್ಬಳು ಇದ್ದಾಗ ಅವಳು ಸ್ವಲ್ಪ ಅವಳು ಬ್ಯುಸಿ ಆಗಿರ್ತಿದ್ಲು ಫಿಲಿಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ಲು ಎಲ್ಲ ಮಾಡ್ತಾ ಇದ್ಲು ಸ್ವಲ್ಪ ಇವಾಗ ಏನಂತ ಆ್ಯಕ್ಚುಲಿ ಈ ಪಿಕ್ಚರ್ ನಮಗೆ ಗೊತ್ತಿಲ್ಲ ಯಾಕೆ ನಾವು ಭಾಳ ದೂರದಲ್ಲಿ ಇರೋದು ಕೊಡಗಿನಲ್ಲಿ ಇದ್ದವ್ರು ಅವರು ಗೊತ್ತಾಯ್ತು ಇಲ್ಲ ಸಮಸ್ಯೆ ಏನು ಹೇಳಿಲ್ಲ ನಮ್ಮ ಜೊತೆಲಿ ಆ ಥರ ಸಮಸ್ಯೆಗಳು ಏನು ಹೇಳಿಲ್ಲ ನಾವು ಚೆನ್ನಾಗಿದ್ದೀವಿ ಬರ್ತೀನಿ ಮನೆಗೆ ಅಂತ ಹೇಳಿದ್ಲು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮಾಡಿದ್ಲು ಅವಳು ಇಲ್ಲ ಇಲ್ಲ ಏನೋ ಒಂದು ಆ ಥರ ಒಂದು ಏನೋ ಒಂದು ಇತ್ತು ಅಂತ ಹೇಳಿ ನಮಗೇನೋ ಸ್ವಲ್ಪ ಅವಳು ಒಂದು ಕೆಲಸದವನಿದ್ದಾನೆ ಅವಳು ಇನ್ನು ಬೇರೆ ಇನ್ನೊಬ್ಬ ವ್ಯಕ್ತಿ ಇದ್ರು ಅವರು ಸ್ವಲ್ಪ ನಮಗೆ ಸ್ವಲ್ಪ ಫ್ರೆಂಡ್ ಯಾರಿಲ್ಲ ಅವಳೊಬ್ಳೇ ಇದ್ದಿದ್ದು ಫ್ರೆಂಡ್ ಯಾರಿಲ್ಲ ಅಸಿಸ್ಟೆಂಟ್ ಇದ್ರು ಬರ್ತಾ ಇದ್ರು ಅವ್ರು ಬಂದ್ಬಿಟ್ಟು ಅವಳು ಏನು ಕೆಲಸ ಇದ್ರೆ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ರು ಬಟ್ ಅವನಿಗೆಲ್ಲ ಮಾಹಿತಿ ಇತ್ತು ಅವನಿಗೆಲ್ಲ ಮಾಹಿತಿ ಗೊತ್ತಿರಬೇಕು ಆ ಮಾಹಿತಿ ಪ್ರಕಾರ ನಮಗೆ ನಮಗಿಲ್ಲಿ ಏನು ಗೊತ್ತಾಗಲಿಲ್ಲ ನನ್ನ ಮಗಳು ಸಾಯ್ತಾಳೆ ಅಂತ ಹೇಳೋದು ಅವನಿಗೆ ಗೊತ್ತಿತ್ತು ಗೊತ್ತಿತ್ತು ಆ ವಿಚಾರ ಬೇರೆ ಆದರೆ ಅವ್ನು ಸತ್ತಾಗ ನನಗೆ ಇನ್ಫಾರ್ಮೇಷನ್ ಮಾಡಬೇಕಾಗಿತ್ತು ಆ ಮಾಹಿತಿ ನನಗೆ ಸಡನ್ ಆಗಿ ಸಿಕ್ಕಲಿಲ್ಲ ಅದೊಂದು ಸ್ವಲ್ಪ ಸಸ್ಪೆಕ್ಟ್ ಅರ್ಥ ಆಯ್ತಾ ನಮಗೆ ಒಂದು 12 ಗಂಟೆಗೆ ಎಷ್ಟು ನಾನು ಮನೆಗೆ ಬಂದು 12 ಗಂಟೆಗೆ ನನಗೆ ಮಾಹಿತಿ ಡೆತ್ ನೋಟಲ್ಲಿ ಏನೋ ಹೇಳ್ಕೊಂಡಿದ್ದಾರೆ ಸಮಸ್ಯೆ ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಬರ್ಕೊಂಡಿದ್ದಾರೆ ಯಾರು ಇಲ್ಲ 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 ನಾಪತ್ತೆ ಆಗಿದೆ ಇಲ್ಲೇ ಇದ್ದಾರೆ ಪ್ರೆಸೆಂಟ್ ಇದ್ದಾರೆ ಇಲ್ಲಿ ಅವ್ರನ್ನ ಅಲ್ಲಿ ಟಾಕ್ ಮಾಡಿದ್ದಾರೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ದೀನಿ ಅಷ್ಟೇ ಇಲ್ಲ ಅದು ಅವಳಿಗೆ ಆ ಕೆಪಾಸಿಟಿ ಇತ್ತು ಅವಳು ಎದುರ್ಕೊಂಡಿರುವ ಹುಡುಗಿ ಅಲ್ಲ ಏನೋ ಸ್ವಲ್ಪ ಡ್ಯಾಸಿಂಗ್ ನೇಚರ್ ಇದ್ದಿದ್ದು ಅವಳ ಹತ್ರ ಅವಳಿಗೆ ಎಲ್ಲ ಕೆಪಾಸಿಟಿನೂ ಇತ್ತು ಫೈನಾನ್ಸಿಯಲಿ ಟ್ರಾನ್ಸ್ಫರ್ ತಗೊಳ್ಳೋ ಅವಶ್ಯಕತೆ ಇದ್ದಿಲ್ಲ ಯಾವುದೊಂದು ರೀತಿ ಏನಾಯ್ತು ಅಂತ ನಮಗೆ ಈಗ ಹೇಳಕ್ ಬರೋದಿಲ್ಲ ಹೆಲ್ತ್ ಡಿಸೀಸನ್ ಸಾಧಾರಣ ನಾರ್ಮಲ್ ಎಲ್ರಿಗೂ ಇರ್ತದೆ ನಮಗೆ ನಿಮಗಿಲ್ವ ಹೆಲ್ತ್ ಡಿಸೀಸ್ ಇನ್ನು ಬೇರೆ ಏನು ಡಿಸೀಸ್ ಇರ್ತದೆ ಒಂದು ಹೆಣ್ಮಕ್ಳಿಗೆ ಹೆಣ್ಮಕ್ಳ ಡಿಸೀಸ್ ಇರುತ್ತೆ ಗಂಡು ಮಕ್ಳಿಗೆ ಗಂಡು ಮಕ್ಳ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಅಲ್ವಾ ಅದು ಯಾವ ಗಂಭೀರವಾಗಿ ಏನು ಸಾಯುವಂತ ಗಂಭೀರ ಪರಿಸ್ಥಿತಿ ಯಾವುದು ಇಲ್ಲ ಒಳ್ಳೆ ಹ್ಯಾಂಡ್ಸಮ್ ಫಿಲಿಮ್ ಅದು ಒಳ್ಳೆ ಚೆನ್ನಾಗಿದ್ದಾಳೆ 60 ಕೆಜಿ ವೆಯ್ಟ್ 75 ಕೆಜಿ ವೆಯ್ಟ್ ಇದ್ದಾಳೆ ಅವಳಿಗೇನು ಡಿಸೀಸ್ ಟೆನ್ಷನ್ ಇದ್ದಿರ್ಬೋದು ಅದು ವಿಚಾರ ಬೇರೆ ಟೆನ್ಷನ್ ಏನೋ ಸಮಥಿಂಗ್ ಅಷ್ಟೇ ಅದು ನಾನು ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ ನನಗೆ ಮಾಹಿತಿ ಬಂದಿದ್ದು ವಿಚಾರ ಅವರು ತಗೊಂಬಂದು ಇಲ್ಲಿ ಬಂದ್ಮೇಲೆ ನನಗೆ ಮಾಹಿತಿ ಬಂತು ಅವರು ನಾನು ಆವಾಗ ನಾ ಬರೋವರೆಗೆ ಏನು ಪೋಸ್ಟ್ ಮಾರ್ಟಮ್ ಅದು ಇದು ಮಾಡ್ಲಿಕ್ಕೆ ಕೊಡ್ದು ನಾ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟಮೇಲೆ ನೀವು ಇದು ಮಾಡಿ ಅಂತ ಹೇಳಿದೆ ಅದೇನು ಗೊತ್ತಿಲ್ಲ ನಾವೇನು ಹೋಗ್ಲಿಲ್ಲ ಅಲ್ಲಿ ಮೊಬೈಲ್ ಇಲ್ಲ ಅಂತೆ 2 ಡೇಸ್ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಮತ್ತೇನೋ ಸ್ವಲ್ಪ ಕ್ಯಾಶ್ ಬಗ್ಗೆ ಇತ್ತು ಅದು ನಾನು ಈಗ ಹೇಳಕ್ಕಾಗಲ್ಲ ನನಗೆ ಗೊತ್ತಿಲ್ಲ ಬರ್ತಿದ್ದೀನಿ ಅಂತ ಅಷ್ಟೊತ್ತಿಗೆ ಇನ್ನೊಂದು ಮಗ ಇದ್ದಾನೆ ನಂದು ಅವನು ಇಲ್ಲಿ ಬ್ಯಾಂಗ್ಳೂರ್ಲಿ ಇದ್ದಿದ್ದು ಕೋರಮಂಗಲದಲ್ಲಿ ಅವರಿಬ್ಬರನ್ನು ಜೊತೆಯಲ್ಲಿ ಬರೋಂಗೆ ಇದ್ದಿದ್ದು ಅವನು ಬೈಕಲ್ಲಿ ಬರ್ತಾ ಇದ್ದಾನೆ ಬರ್ತಾನೆ ಇವನು ಇವಳು ಗಾಡಿಲಿ ಬರೋಂಗೆ ಇದ್ದಿದ್ದು ಅದು ನಾನು ಸ್ವಲ್ಪ ಜೋರು ಮಾಡಿದೆ ಸ್ವಲ್ಪ ಬೇಗ ಬಂದರು ಯಾಕೆ ಇಷ್ಟು ಸತ ಇರ್ತೀರ ಬಂದರು ಅಂತ ಆಯ್ತಮ್ಮ ಬರ್ತೀವಿ ಬರ್ತೀವಿ 3 ಗಂಟೆ ಹೊರ ಅಲ್ಲ ಬಂದ್ಬಿಡ್ತೀವಿ ಅಂತೇಳಿ ಮತ್ತೆ ನನಗೆ ಸೊಪ್ಪು ಪಲ್ಯ ಮಾಡಿಡು ಟೊಮೆಟೊ ಸಾಂಬಾರ್ ಮಾಡಿಡು ಸೊಪ್ಪು ಪಲ್ಯ ಮಾಡಿಡು ಅಂತ ಹೇಳಿ ನನ್ನ ಮಗಳು ತಿನ್ನಕ್ಕೆ ತಲುಪಲಿಲ್ಲ ನನ್ನ ಮಗಳು ತಿನ್ನಕ್ಕೆ ತಲುಪಲಿಲ್ಲ